ಇದಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ಶಟರ್ ಓಪನ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವರನ್ನು ಸೋಲ್ಸೋಕೆ ಬಿಜೆಪಿ ಹೈಕಮಾಂಡ್ ಈಗ ಪ್ರವೇಶ ನೀಡ್ತಾ ಇದೆ. ಅಫ್ಕೋರ್ಸ್ ರಾಜಕಾರಣದಲ್ಲಿ ಯಾರು ಮಿತ್ರರಾಗಿರ್ತಾರೋ ಯಾರು ಶತ್ರುಗಳಾಗ್ತಾರೋ ಅನ್ನೋದನ್ನು ಸನ್ನಿವೇಶ ಡಿಸೈಡ್ ಮಾಡುತ್ತೆ. ಇದಮ್ಮಿತ್ತಮ್ಮಂತ ಏನೂ ಹೇಳೋಕ್ಕೆ ಬರಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಚುನಾವಣೆ ಸಂದರ್ಭದಲ್ಲಂತೂ ನಾವೆಲ್ಲರೂ ನೋಡ್ತಾನೆ ಇರ್ತೇವೆ. ಎರಡು ದಿನ ರಾಜ್ಯ ಪ್ರವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ. ಇವತ್ತು ಸಂಜೆ ಹುಬ್ಬಳ್ಳಿಗೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ ಜೆ ಪಿ ನಡ್ಡಾ ಅವರು. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸೋಕೆ ಬಿಜೆಪಿ ಖಂಡಿತವಾಗ್ಲೂ ಪ್ಲಾನ್ ಮಾಡುತ್ತೆ ಅನ್ನೋ ಮಾಹಿತಿ ಇದೆ. ಜಗದೀಶ್ ಶೆಟ್ಟರ್ ಸೋಲಿಸ್ಲಿಕ್ಕೆ ಹೈಕಮಾಂಡ್ ಈಗ ಪಣ ತೊಟ್ಟಿದೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಡ್ ಹೊಡೆದು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನ ತೋರಿ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ಮಣಿಸಲೇಬೇಕು ಅನ್ನುವ ಹಠ ಬಿಜೆಪಿಗೂ ಕೂಡ ಇದ್ದೇ ಇರುತ್ತೆ. ಶೆಟ್ಟರ್ ಬಿಜೆಪಿ ಬಿಟ್ಟು ಹೋದರೂ ಕಾಂಗ್ರೆಸ್ನತ್ತ ಕಾರ್ಯಕರ್ತರು ಹೋಗ್ತಾ ಇಲ್ಲ. ಕಾರ್ಯಕರ್ತರು ಪಕ್ಷ ಬಿಟ್ಟು ಹೋಗದಂತೆ ಸಂಘಟಿಸಲು ಸಭೆ ನಡೀತಾ ಇದೆ. ಇವತ್ತು ಅಥವಾ ನಾಳೆ ಹುಬ್ಬಳ್ಳಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳೋ ಎಲ್ಲ ಸಾಧ್ಯತೆಗಳಿದ್ದಾವೆ ನಡ್ಡಾ ಅವರಿಂದ. ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಈ ಒಂದು ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಕೆಲ ಮಠಗಳಿಗೂ ತೆರಳಿ ಬೆಂಬಲ ಪಡೆಯಲಿದ್ದಾರೆ ಜೆ ಪಿ ನಡ್ಡಾ. ಒಂದು ಕಡೆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅದೇ ಪಕ್ಷದಲ್ಲಿ ಅನೇಕ ಸವಲತ್ತುಗಳನ್ನು ಅನುಭವಿಸಿ ಅಧಿಕಾರವನ್ನು ಮಾಡಿ ಆಡಳಿತವನ್ನು ನಡೆಸಿ ಬೇರೆ ಪಕ್ಷಕ್ಕೆ ಹೋದಾಗ ಈ ರೀತಿಯಾದಂಥ ಗೊಂದಲಗಳು, ಕುತೂಹಲ ಮತ್ತು ಸೆಡ್ ಹೊಡೆಯೋ ಸವಾಲುಗಳು ಎಲ್ಲವೂ ಕೂಡ ಸಹಜ. ಜಗದೀಶ್ ಶೆಟ್ಟರ್ ವಿರುದ್ಧ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಬಿ ಎಲ್ ಸಂತೋಷ್ ಆಪ್ತನನ್ನು ಕಣಕ್ಕಿಳಿಸಿದೆ ಕೇಸರಿ ಪಡೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಮಹೇಶ್ ತೆಂಗಿನಕಾಯಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. ಶೆಟ್ಟರ್ ವಿರುದ್ಧ ಅದೇ ಸಮುದಾಯದ ಅಭ್ಯರ್ಥಿಗೆ ಮಣೆ ಹಾಕಲಾಗಿದೆ. ಜಗದೀಶ್ ಶೆಟ್ಟರ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಅಖಾಡಕ್ಕೆ ಇಳಿಯಲಿದ್ದಾರೆ. ಪರೋಕ್ಷವಾಗಿ ಬಿ ಎಲ್ ಸಂತೋಷ್ ವಿರುದ್ಧ ಶೆಟ್ಟರ್ ಗುಡುಗಿದ್ರು ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಟಕ್ಕರ್ ಕೊಡೋಕೆ, ಟಾಂಗ್ ಕೊಡೋಕೆ, ಮಕ್ಕರ್ ಮಾಡೋಕೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಪ್ಲಾನ್ ಮಾಡ್ತಾ ಇದೆ. ಎಲ್ಲ ಪಟ್ಟು, ದಾಳ, ಪ್ರತಿದಾಳ, ಗಾಳ ಹಾಕೋದು ಎಲ್ಲವೂ ಕೂಡ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಸಿಕ್ಕಂಥ ಬೆನ್ನಲ್ಲೇ ಅವರ ಹಿತೈಷಿಗಳು, ಬೆಂಬಲಿಗರು, ಅಭಿಮಾನಿಗಳು ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನುವ ವಿಶ್ವಾಸವನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಎಸ್, ಬಿ ಎಲ್ ಸಂತೋಷ್ ಅವರ ಆಪ್ತ ಮಹೇಶ್ ತೆಂಗಿನಕಾಯಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಯಾವ ರೀತಿ ಇಲ್ಲಿ ತಂತ್ರಗಳನ್ನು ಹೆಣಿತಾರೆ ಎದುರಾಳಿಗಳು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತು